ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವಿವತ್ತು ಬೆಂಗಳೂರಲ್ಲಿ ಇರುವಂತಹ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಇದು ಕಸ್ತೂರ್ಬಾ ರೋಡಲ್ಲಿ ಬರುತ್ತೆ. ಹಾಗೆ ಇದ್ರ ಟೈಮಿಂಗ್ಸ್ ಬಂದು 9:30 AM to 6 PM. ಹಾಗೆ ಎಂಟ್ರಿ ಫೀಸ್ ಬಂದು 75 rupees ಪರ್ ಪರ್ಸನ್. ಬನ್ನಿ, ನಿಮಗೆ ಮ್ಯೂಸಿಯಮಲ್ಲೆಲ್ಲ ಏನಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನ ಈ ಮ್ಯೂಸಿಯಂನ ವಿಸಿಟ್ ಮಾಡಿದ್ದೀರಾ ಅಂತ. ಹಾಗೆ ನೀವು ಬೆಂಗಳೂರಲ್ಲಿದ್ದು ಇನ್ನೂ ಈ ಮ್ಯೂಸಿಯಂನ ವಿಸಿಟ್ ಮಾಡಿಲ್ಲ ಅಂತಂದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ. ಅವಾಗೇ ಹೇಳ್ದಂಗೆ ಇಲ್ಲಿ ಎಂಟ್ರಿ ಫೀಸ್ ಬಂದು 75 rupees ಪರ್ ಪರ್ಸನ್. ಹಾಗೆ ನೀವು ಸ್ಕೂಲ್ ಕಡೆಯಿಂದ ಬಂದರೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ, ಹಾಗೆ ಸ್ಟೂಡೆಂಟ್ಸ್ ಆಗಿ ಗ್ರೂಪಲ್ಲಿ ಬಂದರೆ ಅದಕ್ಕೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಹಾಗೆ ನೀವು ಈ ಮ್ಯೂಸಿಯಮಲ್ಲಿ ಏನೇನು ನೋಡ್ಬೋದು ಅಂದರೆ ಏನೇನು ಗ್ಯಾಲರೀಸ್ ಇದೆ ಅಂತಂದರೆ, ದ ಇಂಜಿನ್ ಹಾಲ್ ಇದೆ ಅಂದರೆ ಮೆಕ್ಯಾನಿಕಲ್ ರಿಲೇಟೆಡ್ ಇದೆ, ಆಮೇಲೆ ಫನ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇದೆ, ಆಮೇಲೆ ಸ್ಪೇಸ್ ಬಗ್ಗೆ ಇದೆ, ಹಾಗೆ ಬಯೋಟೆಕ್ನಾಲಜಿಕಲ್ ರೆವಲ್ಯೂಷನ್ ಬಗ್ಗೆ ಎಲ್ಲ ಇದೆ ಇಲ್ಲಿ. ಹಾಗೆ ಈ ಮ್ಯೂಸಿಯಂನ ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ದು ಅಂತಂದರೆ, ಭಾರತ ರತ್ನ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೆನಪಿಗೋಸ್ಕರ ಅವ್ರಿಗೆ ಹಾನರ್ ಮಾಡೋಕ್ಕೂ ಅಂತಲೇ ಇದನ್ನು ಬಿಲ್ಟ್ ಮಾಡಿದ್ದು. ಹಾಗೆ ಇದನ್ನು ಇನಾಗ್ರೇಟ್ ಮಾಡಿದ್ದು ಬಂದು ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇನಾಗ್ರೇಟ್ ಮಾಡಿದ್ದು ಇನ್ ದ ಇಯರ್ 14 July 1962. ನಾವಿವಾಗ ಮ್ಯೂಸಿಯಂ ಎಂಟ್ರಿ ಆಗಿದ್ದೀವಿ. ಮ್ಯೂಸಿಯಂ ಎಂಟ್ರಿ ಆದ ತಕ್ಷಣವೇ ಫಸ್ಟ್ ಬರೋದು ದ ಇಂಜಿನ್ ಹಾಲ್ ಅಂತ ಬರುತ್ತೆ. ಸೊ ಹಾಗೆ ಇವಾಗ ನೀವು ನೋಡ್ತಾ ಇದ್ದೀರಾ ಡೈನೋಸರಸ್ ಬಗ್ಗೆ ಇದೆ, ಫುಲ್ ಇನ್ ಡೀಟೇಲ್ ಡೈನೋಸರಸ್ ಬಗ್ಗೆ ಹಾಕಿದ್ದಾರೆ. ಸೊ ನೀವು ಅದನ್ನು ಓದ್ಬೋದು, ಬೇಕು ಇಂಟ್ರೆಸ್ಟ್ ಇದ್ದರೆ ಅದನ್ನೆಲ್ಲ ಓದ್ಬೋದು ನೀವು. ಹಾಗೆ ಇಲ್ಲಿ ಒಂದು ಡೈನೋಸರಸ್ ಮಾಡೆಲ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಇದು ಸೌಂಡ್ ಕೂಡ ಮಾಡುತ್ತೆ. ಹಾಗೆ ಈ ಹಾಲಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲ ಮೆಕ್ಯಾನಿಕಲ್ ರಿಲೇಟೆಡ್ ಹಾಕಿದ್ದಾರೆ. ಎಕ್ಸಾಂಪಲ್ ಸ್ಕ್ರೂಸ್ ಬಗ್ಗೆ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೂಸ್ ಬಗ್ಗೆ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಜನ್ಸ್ ಬಗ್ಗೆ ಇದೆ, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇರ್ಸ್ ಬಗ್ಗೆ ಇದೆ, ಸ್ವಿಚಸ್, ಹಾಗೆ ಇನ್ನೂ ತುಂಬ ಮೆಕ್ಯಾನಿಕಲ್ ರಿಲೇಟೆಡ್ ಇದೆ. ನಿಮಗೆ ಫಸ್ಟ್ ಏರೋಪ್ಲೇನ್ ಯಾರು ಕಂಡುಹಿಡಿದ್ರು ಅಂತ ಗೊತ್ತಾ? ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದು ರೈಟ್ ಬ್ರದರ್ಸ್ ಅಂತ. ಅವರು ಇನ್ ದ ಇಯರ್ 1903 ಕಂಡುಹಿಡಿದ್ರು. ಸೊ ಇದೆಲ್ಲ ನಾವು ಸ್ಕೂಲಲ್ಲೆಲ್ಲ ಓದ್ಕೊಂಬಂದಿದ್ದೀವಿ. ಸೊ ಹಾಗೆ ಒಂದು ಏರೋಪ್ಲೇನ್ ಮಾಡೆಲ್ ಕೂಡ ಹಾಕಿದ್ದಾರೆ ಇಲ್ಲಿ. ಸೊ ಅವ್ರದ್ದು ಫುಲ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ, ಅದನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಓದ್ಬೋದು. ಸೊ ಈ ಥರ ಮಕ್ಕಳಿಗೆಲ್ಲ ಕರ್ಕೊಂಬಂದರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಮೆಕ್ಯಾನಿಕಲ್ ರಿಲೇಟೆಡ್ ಸೆಕ್ಷನ್ ನೋಡ್ತಾ ಇದ್ದೀರಾ ನೀವು. ಅಂದರೆ ನೀವು ಇವಾಗ ನೋಡಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೂಸ್ ನೋಡಿದ್ರಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಗೇರ್ಸ್, ಪುಲೀಸ್, ಆಮೇಲೆ ಇಲ್ಲೆಲ್ಲ ಮೆಕ್ಯಾನಿಸಮ್ ನೋಡ್ತಾ ಇದ್ದೀರಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಾಡೆಲ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ನೀವು ಈ ಥರ ಸ್ವಿಚ್ ಎಲ್ಲ ಇದೆ, ಸೊ ಪ್ರೆಸ್ ಮಾಡಿದ್ರೆ ಅದು ಹೇಗೆ ರೊಟೇಟ್ ಆಗುತ್ತೆ ಅದು ಕೂಡ ನಿಮಗೆ ಎಲ್ಲ ಡಿಸ್ಪ್ಲೇ ಎಲ್ಲ ಇಟ್ಟಿದ್ದಾರೆ, ಅದು ಕೂಡ ನೋಡ್ಬೋದು. ಇದೇ ಥರ ಮೆಕ್ಯಾನಿಕಲ್ ರಿಲೇಟೆಡ್ ಸಪ್ರೇಟ್ ಸೆಕ್ಷನ್ ಇದೆ, ಫನ್ ಸೈನ್ಸ್ಗೆ ಸಪ್ರೇಟ್ ಇದೆ, ಆಮೇಲೆ ಎಲೆಕ್ಟ್ರಾನಿಕ್ಸ್ಗೆ ಸಪ್ರೇಟ್ ಇದೆ, ಸ್ಪೇಸ್ಗೆ ಸಪ್ರೇಟ್ ಫ್ಲೋರ್ ಇದೆ, ಆಮೇಲೆ ಇನ್ನು ಬಯೋಲಾಜಿಕಲ್ ರೆವಲ್ಯೂಷನ್ ಅದಕ್ಕೆ ಸಪ್ರೇಟ್ ಏನು ಏರಿಯಾ ಇದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವೇನಾದರೂ ಬೆಂಗಳೂರಲ್ಲಿ ಇದ್ದರೆ ಇದು ಈ ಪ್ಲೇಸ್ಗೆ ಒಂದ್ಸಲ ಖಂಡಿತ ವಿಸಿಟ್ ಮಾಡಿ. ಚಿಕ್ಕ ಮಕ್ಕಳಿಗೆಲ್ಲ ಫನ್ ಸೈನ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಇದೆಲ್ಲ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ, ಬಟ್ ನೀವು ಫನ್ ಸೈನ್ಸ್ ಅಂತ ಏರಿಯಾ ಇದೆ ಅಲ್ಲ, ಅಲ್ಲಿ ಕರ್ಕೊಂಡೋದ್ರೆ ತುಂಬ ಎಂಜಾಯ್ ಮಾಡ್ತಾರೆ ಅವರು. Thank you.
ಹಾಗೆ ಇಲ್ಲಿ ನೋಡ್ಬೋದು ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡೆಲ್ ಮಾಡಿದ್ದಾರೆ ಇಲ್ಲಿ. ಇಷ್ಟೊತ್ತು ನೀವು ಮೆಕ್ಯಾನಿಕಲ್ ರಿಲೇಟೆಡ್ ನೋಡ್ಕೊಂಬಂದ್ರೆ ಇನ್ನೂ ತುಂಬಾ ಇತ್ತು ತೋರಿಸೋದು, ಬಟ್ ಎಲ್ಲ ಫುಲ್ ತೋರ್ಸ್ಕೊಂಡು ಕುತ್ಕೊಂಡ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಬನ್ನಿ, ಇವಾಗ ನಾವು ಫನ್ ಸೈನ್ಸ್ ಸೆಂಟರ್ ಆಗಿದ್ದೀವಿ. ಇದು ಎಲ್ಲರಿಗೂ ಇಷ್ಟವಾದ ಸೆಕ್ಷನ್ ಅಂತಲೇ ಹೇಳ್ಬೋದು. ಸೊ ತುಂಬ ಫನ್ ಆಗಿರುತ್ತೆ. ಸೊ ಬನ್ನಿ, ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಇಲ್ಲಿ ಬಾಡೆ ವಾಟ್ರ್ ಇಲ್ಲ. ಅಲ್ಲಿನೇ ಇಲ್ಲ ವಾಟ್ರ್ ಹೆಂಗ್ ಬರುತ್ತೆ? ಪೈಪ್ ಕೆಳಗಡೆ ಹಚ್ಚಿರ್ತಾರೆ ಪೈಪ್ ಅದ್ರ. ಇಷ್ಟೊತ್ತು ನೀವು ಫನ್ ಸೈನ್ಸ್ ನೋಡಿದ್ರೆ ಹೇಗಂತದ್ದು ಫನ್ ಸೈನ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾ ಇವಾಗ ಸ್ಪೇಸ್ ಟೆಕ್ನಾಲಜಿಗೆ ಎಂಟ್ರಿ ಆಗಿದ್ದೀವಿ. ಬನ್ನಿ, ನಿಮಗೆ ಇಲ್ಲಿ ಏನೇನು ನೋಡ್ಬೋದು ಅಂತ ತೋರಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಫೋಟೋಗೆ ಅಂತ ಕ್ಯೂ ನಿಂತ್ಕೊಂಡಿದ್ದಾರೆ. ಸೊ ಇವ್ರು ಯಾರು ಅಂದರೆ ರಾಕೇಶ್ ಶರ್ಮಾ ಅಂತೆ, ದ ಫಸ್ಟ್ ಇಂಡಿಯನ್ ಇನ್ ಸ್ಪೇಸ್ ಅಂತೆ. ಸೊ ಸ್ಪೇಸ್ಗೆ ಹೋಗಿರೋರು ಇವ್ರು ಫಸ್ಟ್ ಪರ್ಸನ್ ಅಂತೆ. ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರು, ನಾನು ಕೂಡ ಫೋಟೋ ತೆಗೆಸ್ಕೊಂಡೆ.
ಹಾಗೆ ಇಲ್ಲಿ ನೋಡ್ಬೋದು ಹೆಲಿಕಾಪ್ಟರ್ ಮಾಡೆಲ್ ಇದೆ. ಹಾಗೆ ಇದು ಸ್ಪೇಸ್ ಟೆಕ್ನಾಲಜಿ, ಇದು ಈ ಏರಿಯಾ ಕೂಡ ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಹಾಗೆ ಇಲ್ಲಿ ನೋಡ್ಬೋದು ಲಾಂಚ್ ಕಾಂಪ್ಲೆಕ್ಸ್ ಅಂತ ಇದೆ, ಮಿಷನ್ ಕಂಟ್ರೋಲ್ ಸೆಂಟರ್ ಅಂತ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಕ್ಕೆ ಎಲ್ಲ. ಹಾಗೆ ಫೋಟೋ ಎಲ್ಲ ತಗ್ಸ್ಕೊಳಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು ಈ ಏರಿಯಾ ಕೂಡ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಕಲ್ಪನಾ ಚಾವ್ಲಾ ಅವರಿದ್ದಾರೆ. ಸೊ ಇವರು ಹೆಸರು ನಾವೆಲ್ಲರೂ ಕೇಳಿರ್ತೀವಿ. ಇವರು ಫಸ್ಟ್ ಇಂಡಿಯನ್ ವುಮೆನ್ ಅಂತೆ ಸ್ಪೇಸಿಗೆ ಹೋದವರು. ಇವರು ಸ್ಪೇಸಲ್ಲಿ ಎಷ್ಟು ದಿನ ಇದ್ದರು ಅಂತಂದರೆ 31 days 14 hours 54 minutes ಇದ್ರಂತೆ. ಸೊ ಇವ್ರ ಜೊತೆ ಹಾಗೆ 7 ಕ್ರೂ ಮೆಂಬರ್ಸ್ ಇರ್ತಾರೆ. ಹಾಗೆ ಇವಾಗ ನೋಡಿದ್ರಲ್ಲ ಅದು ಅವ್ರ ಗ್ರೂಪ್ ಫೋಟೋ, ಆ ಕ್ರೂ ಮೆಂಬರ್ಸ್ದು ಗ್ರೂಪ್ ಫೋಟೋ ಅದು. ಸ್ಪೇಸ್ ಕ್ರಾಫ್ಟ್ ರಿಟರ್ನ್ ಆಗಬೇಕಾದ್ರೆ ಸಮ್ ಅಟ್ಮಾಸ್ಫಿಯರ್ ಚೇಂಜಸ್ಸಿಂದ ದ ಸ್ಪೇಸ್ ಶಟಲ್ ಕೊಲಂಬಿಯಾ ಡಿಸಾಸ್ಟರ್ ಆಗುತ್ತೆ ಇನ್ 2003. ಸೊ ಆವಾಗ 7 ಜನ ಕ್ರೂ ಮೆಂಬರ್ಸು ಸತ್ತೋಗ್ತಾರೆ. ಸೊ ಅದನ್ನ ಇನ್ ಡೀಟೇಲ್ ಆಗಿ ಎಲ್ಲನೂ ಹಾಕಿದ್ದಾರೆ. ಸೊ ಕಲ್ಪನಾ ಚಾವ್ಲಾ ಅವ್ರ ಬಗ್ಗೆ ಹಾಕಿದ್ದಾರೆ, ಅದು ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಎಲ್ಲನೂ ಹಾಕಿದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನೆಲ್ಲ ಓದಿ ತಿಳ್ಕೊಬೋದು ನೀವು. ಇಷ್ಟೊತ್ತು ನೀವು ಸ್ಪೇಸ್ ಬಗ್ಗೆ ನೋಡಿದ್ರಿ. ನಾವು ಇವಾಗ ಬಯೋಟೆಕ್ನಾಲಜಿ ಏರಿಯಾಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಇದನ್ನು ಸ್ವಲ್ಪ ಗ್ಲಿಮ್ಸಲ್ಲಿ ತೋರಿಸ್ಬಿಡ್ತೀನಿ. ತುಂಬ ಲಾಂಗ್ ಆಯಿತು ವೀಡಿಯೋ, ಸೊ ನಿಮಗೂ ಬೋರ್ ಆಗಬಾರ್ದು ಅದಕ್ಕೋಸ್ಕರ. ಹಾಗೆ ನೀವು ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ರಿ ಅಂದರೆ ನಿಮಗೆ ಈ ವಿಡಿಯೋ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ನಾನು ಈ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ಗೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೈನ್ಸ್ ಇದೆ, ಫನ್ ಸೈನ್ಸ್ ಇದೆ, ಏರೋಸ್ಪೇಸ್ ಇದೆ, ಎಲೆಕ್ಟ್ರಾನಿಕ್ಸ್, ಬಯೋಲಜಿ. ಸೊ ಎಲ್ಲ ಥರದ್ದು ಎಲ್ಲ ನೋಡೋಕ್ಕೂ ಎಲ್ಲ ಇಟ್ಟಿದ್ದಾರೆ. ಸೊ ತಿಳ್ಕೊಬೋದು. ಆಮೇಲೆ ಅದು ಎಕ್ಸ್ಪೆರಿಮೆಂಟ್ಸ್ ಥರನೂ ಇಟ್ಟಿದ್ದಾರೆ, ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಸೊ ಮನೇಲಿ ಮಕ್ಕಳು ಆ ಥರ ಎಲ್ಲರೂ ಇದ್ದರೆ ಬಂದು ಒಂದ್ಸಲ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.